ಇನ್ನು ಮುಂದೆ ಸೊಲ್ಯೂಷನ್ ಫಾರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ. ಇದರೊಳಗೆ ಈಗ ಮಾಡೋ ಲೆಕ್ಕಗಳಲ್ಲಿ 3 ಮಾರ್ಕ್ಸಿನ ಒಂದು ಕ್ವಶನ್ ಬಂದೇ ಬರುತ್ತೆ. ಈಸಿ ಅಂದ್ರೆ ಈಸಿ, ಇಂಟಗ್ರೇಷನ್ ಕಲ್ತಂಗೆ ಆಗತ್ತೆ. ಫಸ್ಟು ನಿಮಗೆ ಬೇಸಿಕ್ ಹೇಳ್ಕೊಡ್ತೀನಿ ನೋಡ್ರಿ. 1 × dy ಅಂತಿರುತ್ತೆ, ಡಿ ಎಕ್ಸ್ ಅಂತಿರುತ್ತೆ. ಏನು ಇದು ಪುತ್ರ ಏನು? ಎಕ್ಸ್ ಪ್ಲಸ್ ಸಿ ಅಂತ, ಕರೆಕ್ಟಾ? ಹಾಗಾದರೆ 1 × dy ಅಂತಿರುತ್ತೆ ನೋಡು. ಇದು ಎಕ್ಸಿನ ಲೆಕ್ಕ, ಇದು ವೈನ್ ಲೆಕ್ಕ. ಒಂದಕ್ಕೆ ಇಂಟಗ್ರೇಷನ್ ಮಾಡಿದ್ರೆ ಎಕ್ಸ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಒಂದಕ್ಕೆ ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ವೈ ಬರುತ್ತೆ, ಪ್ಲಸ್ ಸಿ ಅಂತ ಇಡಬೇಕು. ಗೊತ್ತಾ? ಅದೇ ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಎಕ್ಸ್ ಇಂಟಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಬೈ 2 ಅಂತ, ಪ್ಲಸ್ ಸಿ, ಕರೆಕ್ಟಾ? ಅದೇ ಥರ ವೈ ಇಂಟು ಡಿ ವೈ ಅಂದ್ರೆ ಇದು ಲೆಕ್ಕ ವೈ ಅಲ್ಲಿದೆ, ಉತ್ತರ ಏನು? ವೈ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಅಂತ. ಗೊತ್ತಾ? ಇಲ್ಲಿ ನೋಡ್ರಿ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಇದು ಪುತ್ರ ಏನು? ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ. ಹೌದಾ? ಅದೇ ರೀತಿ ಸೈನ್ ವೈ ಇಂಟು ಡಿ ವೈ ಅಂತಿದ್ರೆ ಉತ್ತರ ಏನಾಗುತ್ತೆ? ಮೈನಸ್ ಕಾಸ್ ವೈ ಡಿ ವೈ ಆಗುತ್ತೆ. ಗೊತ್ತಾ? ನೆಕ್ಸ್ಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಕಾಸ್ ಎಕ್ಸ್ ಇಂಟಗ್ರೇಷನ್ ಏನು? ಸೈನ್ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಕಾಸ್ ವೈ ಇಂಟು ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಬರೀ ಸೈನ್ ವೈ ಪ್ಲಸ್ ಸಿ. ಗೊತ್ತಾಗ್ತಾ? ನೆಕ್ಸ್ಟ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಉತ್ತರ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಅಂತ, ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಟ್ಯಾನ್ ವೈ ಇಂಟು ಡಿ ವೈ ಅಂತಿದ್ರೆ ಉತ್ತರ ಏನು? ಲಾಗ್ ಆಫ್ ಸೀಕೆಂಟ್ ವೈ ಪ್ಲಸ್ ಸಿ ಅಂತ. ನೆಕ್ಸ್ಟ್ ಇಂಟಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಉತ್ತರ ಮೈನಸ್ ಲಾಗ್ ಆಫ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅಂತ ಪ್ಲಸ್ ಸಿ. ಇದು ಎಕ್ಸ್ ಅಲ್ಲಿರೋ ಲೆಕ್ಕ. ಹಾಗಾದ್ರೆ ಕೋಸಿಕೆಂಟ್ ವೈ ಇಂಟು ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಮೈನಸ್ ಲಾಗ್ ಆಫ್ ಕೋಸಿಕೆಂಟ್ ವೈ ಪ್ಲಸ್ ಕಾಟ್ ವೈ ಅಂತ ಪ್ಲಸ್ ಸಿ. ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಉತ್ತರ ಇವೆಲ್ಲ ಮೊದಲೇ ಬರ್ಸಿದ್ದೀನಿ ನಾನು, ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಅದೇ ಇಂಟಗ್ರಲ್ ಆಫ್ ಸೀಕೆಂಟ್ ವೈ ಇಂಟು ಡಿ ವೈ ಅಂತಿದ್ರೆ ಉತ್ತರ ಏನು? ಲಾಗ್ ಆಫ್ ಸೀಕೆಂಟ್ ವೈ ಪ್ಲಸ್ ಟ್ಯಾನ್ ವೈ ಪ್ಲಸ್ ಸಿ ಅಂತ. ಗೊತ್ತಾಗ್ತಾ? ಲಾಸ್ಟ್ ಒಂದು ಯಾವುದದು? ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತೆ. ಇದಕ್ಕೆ ಉತ್ತರ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಇಂಟಗ್ರಲ್ ಆಫ್ ಕಾಟ್ ವೈ ಇಂಟು ಡಿ ವೈ ಅಂದರೆ ಲಾಗ್ ಆಫ್ ಸೈನ್ ವೈ ಪ್ಲಸ್ ಸಿ. ಇದೆಲ್ಲ ಗೊತ್ತಾಗ್ತಾ? ನೆಕ್ಸ್ಟು ಇಂಟಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತಿದ್ರೆ ಇಂಟು ಡಿ ಎಕ್ಸ್ ಅಂತಿದ್ರೆ ಇದಕ್ಕೆ ಉತ್ತರ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಇದೇ ಲೆಕ್ಕ ಸೀಕೆಂಟ್ ವೈ ಇಂಟು ಟ್ಯಾನ್ ವೈ ಇಂಟು ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಸೀಕೆಂಟ್ ವೈ ಪ್ಲಸ್ ಸಿ ಅಂತ. ನೆಕ್ಸ್ಟ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ. ಅದೇ ಕೋಸಿಕೆಂಟ್ ವೈ ಇಂಟು ಕಾಟ್ ವೈ ಇಂಟು ಡಿ ವೈ ಅಂತಿದ್ರೆ ಮೈನಸ್ ಕೋಸಿಕೆಂಟ್
ವೈ ಪ್ಲಸ್ ಸಿ ಅಂತ ಗೊತ್ತಾಯ್ತಾ. ನೆಕ್ಸ್ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಇದಕ್ಕೆ ಉತ್ತರ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಅದೇಯ ಸೀಕೆಂಟ್ ಸ್ಕ್ವೇರ್ ವೈ ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಟ್ಯಾನ್ ವೈ ಪ್ಲಸ್ ಸಿ. ಲಾಸ್ಟ್ ಒನ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದ್ರೆ ಮೈನಸ್ ಕಾಟ್ ಎಕ್ಸ್ ಅಂತ ಪ್ಲಸ್ ಸಿ. ಅದೇ ಥರ ಕೋಸಿಕೆಂಟ್ ಸ್ಕ್ವೇರ್ ವೈ ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಮೈನಸ್ ಕಾಟ್ ವೈ ಪ್ಲಸ್ ಸಿ. ಇನ್ನು ಇವೊಂದಿಷ್ಟು ಟಾಪಿಕ್ ಕಂಡಿರಬೇಕು. ಇಂಟಗ್ರಲ್ ಆಫ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಿದ್ರೆ ಇಂಟು ಡಿ ಎಕ್ಸ್ ಅಂತಿದ್ರೆ ಇದಕ್ಕೆ ಉತ್ತರ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಅರ್ಥ ಆಯ್ತಾ. ಹಾಗಾದ್ರೆ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಅಂತಿದ್ರೆ ಉತ್ತರ ಟ್ಯಾನ್ ಇನ್ವರ್ಸ್ ವೈ ಅಂತ. ಎರಡನೇದು ಇಂಟಗ್ರಲ್ ಆಫ್ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ಇದು ಅರ್ಥ ಆಗ್ತಿದ್ಯಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತಿದ್ರೆ ಇದಕ್ಕೆ ಉತ್ತರ ಏನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ. ಅದೇ ರೀತಿ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಅಂತಿದ್ರೆ ಇದಕ್ಕೆ ಉತ್ತರ ಏನು ಸೈನ್ ಇನ್ವರ್ಸ್ ವೈ ಬೈ ಎ ಅಂತ ಪ್ಲಸ್ ಸಿ. ಇವೆಲ್ಲ ಪ್ಲಸ್ ಸಿ ಪ್ಲಸ್ ಸಿ ಇದು ಅರ್ಥ ಆಯ್ತಾ. ಇಷ್ಟು ಜ್ಞಾಪಕ ಇಟ್ಕೊಂಡಿರ್ಬೇಕಿದು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಆಮೇಲೆ ಮೂರನೇದು ಜ್ಞಾಪಕ ಇಟ್ಕೊಂಡಿರಿ ಮೇಲ್ಗಡೆದನ್ನ ನೋಡ್ರಿ ಹೀಗಿರುತ್ತೆ ಅಂತ ಇಟ್ಕ ತೆಳಗಡೆ ಎಫ್ ಆಫ್ ಎಕ್ಸ್ ಅಂತ ಇರುತ್ತೆ. ತೆಳಗಡೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೇಲ್ಗಡೆಗೆ ಬರ್ತಿದ್ರೆ ಉತ್ತರ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ. ಇದೇ ಫಾರ್ಮುಲಾ ಇದಕ್ಕೆ ಹಾಕಿದ್ರೆ ಮೇಲ್ಗಡೆದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ತೆಳಗಡೆದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈಯಲ್ಲಿ ಇರುತ್ತೆ ಲೆಕ್ಕ ಡಿಫ್ರೆನ್ಷಿಯೇಟ್ ಮೇಲ್ಗಡೆ ಬಂದ್ರೆ ಉತ್ತರ ಏನು ಲಾಗ್ ಆಫ್ ಎಫ್ ಆಫ್ ವೈ ಅಂತ. ಇಲ್ಲೂ ಸಿ ಕೊಡಬೇಕು ಇಲ್ಲೂ ಸಿ ಕೊಡಬೇಕು. ಆದರೆ ನಮ್ಮ ಪ್ರಾಬ್ಲಮ್ನಲ್ಲಿ ಮಾತ್ರ ಓಷ್ಟು ಇಂಟಗ್ರೇಷನ್ ಮಾಡಿದ್ಮೇಲೆ ಒಂದೇ ಒಂದು ಸಿನ ಬರೀಬೇಕು ಅರ್ಥ ಆಯ್ತಾ. ಆಮೇಲೆ ನಾನು ಲೆಕ್ಕ ಮಾಡ್ಬೇಕಾದ್ರೆ ಇದ್ಯಾವುದ ಬೇರೆ ಇದೆಲ್ಲ ಬಿಟ್ಬಿಟ್ಟು ಫಾರ್ಮುಲಾ ಬಿಟ್ಟು ಬೇರೆ ಯಾವ್ದಾದ್ರು ಬಂದರೆ ಅದನ್ನು ಪರ್ಟಿಕ್ಯುಲರ್ ನಾನು ಹೇಳ್ತೀನಿ ಗೊತ್ತಾಗ್ತಾ ಇಡ್ರಪ್ಪ. ಥ್ಯಾಂಕ್ಸ್.